ಸರ್ಕಾರಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ಎಸ್ ಲೋಕಸಭೆ ಎಲೆಕ್ಷನ್ನತ್ತ ಈಗ ಕಾಂಗ್ರೆಸ್ ತನ್ನ ಚಿತ್ತವನ್ನ ನೆಟ್ಟಿದೆ. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ಚುನಾವಣೆಗೆ ಹೈಕಮಾಂಡ್ ಭರ್ಜರಿಯಾಗಿ ತಯಾರಿಯನ್ನ ಮಾಡುತ್ತಿದೆ. ಎಲ್ಲಾ ಪಕ್ಷಗಳು ಕೂಡ ಭರ್ಜರಿಯಾಗಿ ತಯಾರಿಯನ್ನ ಮಾಡುತ್ತಿದೆ. ಅದರಲ್ಲಿ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ತಯಾರಿಯನ್ನ ಮಾಡುತ್ತಿದೆ. ರಾಜ್ಯ ನಾಯಕರೊಂದಿಗೆ ಗಂಭೀರ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಹಿರಿಯ ನಾಯಕರು ಸಚಿವರಿಗೆ ಹೈ ಒಂದು ಟಾಸ್ಕ್ ಅನ್ನು ಕೂಡ ನೀಡ್ತಾ ಇದೆ. ಇನ್ನು ಲೋಕಸಭೆ ಎಲೆಕ್ಷನ್ ಅತ್ತ ಕಾಂಗ್ರೆಸ್ ತನ್ನ ಚಿತ್ತವನ್ನ ನೆಟ್ಟಿದೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಚುನಾವಣೆಗೆ ಹೈಕಮಾಂಡ್ ಭರ್ಜರಿಯಾಗಿ ತಯಾರಿಯನ್ನ ಮಾಡ್ತಿದೆ. ಹಾಗಾದ್ರೆ ಹೇಗಿದೆ ಕಾಂಗ್ರೆಸ್ನ ರಣತಂತ್ರ ಅನ್ನೋದನ್ನ ನೋಡೋದಾದ್ರೆ, ಗ್ಯಾರಂಟಿಗಳ ಅನುಷ್ಠಾನ, ಪ್ರಚಾರಕ್ಕೆ ವಿಶೇಷ ಒತ್ತನ್ನ ನೀಡಲಾಗುತ್ತೆ. ಇದರ ಜೊತೆಗೆ ಪ್ರಚಾರಕ್ಕೆ ಸಮಾವೇಶಗಳ ಆಯೋಜನೆಯ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು 20 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲು ಭಾರಿ ರಣತಂತ್ರವನ್ನ ಕಾಂಗ್ರೆಸ್ ಪಕ್ಷ ರೂಪಿಸ್ತಾ ಇದೆ. ಇದರ ಜೊತೆಗೆ ಹೊಸ ಮುಖಗಳಿಗೆ ಮಣೆ ಹಾಕುವ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನು ಬಿಜೆಪಿ JDS ಮೈತ್ರಿಯ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಎಲೆಕ್ಷನ್ ಅಲ್ಲಿ ವಿಶ್ವಾಸಾರ್ಹ ಅಭ್ಯರ್ಥಿಗಳಿಗೆ ಮಣೆ ಹಾಕುವ ಸಾಧ್ಯತೆ ಕೂಡ ಇದೆ. ಎಸ್, ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಗುಡ್ ಮಾರ್ನಿಂಗ್ ರೂಪೇಶ್. ಲೋಕಸಭೆ ಎಲೆಕ್ಷನ್ ಅತ್ತ ಈಗ ಕಾಂಗ್ರೆಸ್ ಚಿತ್ತ ನೆಟ್ಟಿದೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಇನ್ನು ಲೋಕಸಭೆಯಲ್ಲೂ ಕೂಡ ನಾವು ಗೆಲ್ಲೇಬೇಕು ಎಂಬ ಧ್ಯೇಯವನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಹಾಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಸಾಕಷ್ಟು ಅಸಮಾಧಾನಗಳು ಕೂಡ ಸ್ಫೋಟವಾಗ್ತಿದೆ. ಇಂದು ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಈ ಕಾಂಗ್ರೆಸ್ನಲ್ಲಿ ಏನು ಆಂತರಿಕವಾಗಿ ಸಮಸ್ಯೆಗಳಾಗ್ತಿದೆ, ಈ ಸಭೆಯಲ್ಲಿ ಎಲ್ಲವೂ ಕೂಡ ಗಮನ ಆಗತ್ತಾ? ಸಾಹಿತ್ಯ, ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯಾಗಿರತಕ್ಕಂತ ನಮ್ದು ಹುಳುಕುಗಳು ಇರಬಾರದು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಈಗಾಗಲೇ ಹಿರಿಯ ನಾಯಕರು ಸಚಿವರುಗಳಿಗೆ ಒಂದಿಷ್ಟು ಟಾಸ್ಕ್ ಅನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನ ಮಾಡ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಇವತ್ತು CM, DCM, ರಾಜ್ಯ ಸಚಿವರು, ರಾಜ್ಯ ನಾಯಕರು ಮತ್ತೆ ಹಿರಿಯ ನಾಯಕರ ಸಭೆಯನ್ನ ಕರೆಯಲಾಗಿದ್ದು, ಈ ಸಭೆ ಒಂದು ಸಭೆ 2:30ಕ್ಕೆ ನಡೆಸಿದೆ ಇವತ್ತು ಮಧ್ಯಾಹ್ನ. ಅದಾದ ನಂತರವಾಗಿ ಕೇವಲ ಸಚಿವರುಗಳ ಸಭೆ 4:30ಕ್ಕೆ ನಡೀಲಿಕ್ಕಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಗ್ಯಾರಂಟಿ ಮತ್ತೆ ಪ್ರಚಾರ. ಯಾಕಂದ್ರೆ ಈಗ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಇದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನು ಪಡಿಬೇಕಾಗುತ್ತೆ. ಪ್ರಚಾರ ಪಡೆಯೋದ್ರಲ್ಲಿ ಕೇವಲ ಪ್ರಚಾರ ಮಾಡ್ಕೊಂಡು ಹೋಗೋದಲ್ಲ, ಇಲ್ಲಿ ಆ ಯೋಜನೆಯನ್ನ ಜನರಿಗೆ ತಲುಪಿಸಬೇಕು. ಇದೇ ಪ್ರಚಾರ ಅಂತ ಹೇಳಿ ಇವತ್ತು ಸಂದೇಶವನ್ನು ಹೈಕಮಾಂಡ್ ನಾಯಕರು ಕೊಡಲಿದ್ದಾರೆ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ 20 ಸ್ಥಾನವನ್ನು ಗೆಲ್ಲೇಬೇಕಾಗತ್ತೆ. 20 ಸ್ಥಾನ ಗೆಲ್ಲೋದು ಅಷ್ಟು ಸುಲಭನ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ವಿಧಾನಸಭೆ ಅಂತೆ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ನಡೆಯಲ್ಲ ಅನ್ನೋದು ಒಂದಿಷ್ಟು ವಾಡಿಕೆಯ ಮಾತುಗಳು. ಯಾಕಂದ್ರೆ ಅಲ್ಲಿ ಮೋದಿ ಅವರ ಒಂದು ಒತ್ತಡ ಕೂಡ ವರ್ಕ್ ಆಗುತ್ತೆ. ಹೀಗಾಗಿ ರಾಜ್ಯ ನಾಯಕರ ಮೇಲೆ ಒಲವು ಇಲ್ಲದೆ ಇರಬಹುದು, ಆದ್ರೆ ನರೇಂದ್ರ ಮೋದಿ ಅವರ ಮೇಲೆ ಯಾವತ್ತೂ ಕೂಡ ಒಂದು ಒಲವು ಇದ್ದೇ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ 20 ಸ್ಥಾನ ಗೆಲ್ಲಬೇಕಂತ ಹೇಳಿದ್ರೆ ಸಾಕಷ್ಟು ಕಷ್ಟ ಸಾಧ್ಯ. ಹೀಗಾಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆಯನ್ನು ಹಾಕಬೇಕಾಗತ್ತೆ. ಗೆಲ್ಲುವ ಅಭ್ಯರ್ಥಿಗಳಿಗೆ ಕೇವಲ ಮಣೆ ಹಾಕಿದ್ ಸಾಕಾಗೋದಿಲ್ಲ. ಈಗ ಒಂದಿಷ್ಟು ಅಸಮಾಧಾನ ಇದೆಯಲ್ಲ, ಸಚಿವರುಗಳಿರ್ಬೋದು ಅಥವಾ ಶಾಸಕರೆಲ್ಲ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರಲ್ಲ, ಈ ಎಲ್ಲಾ ಅಸಮಾಧಾನವನ್ನು ಹೋಗಲಾಡಿಸಿಕೊಂಡು ಹೋದಾಗ ಮಾತ್ರ ಅವರು ಈ ಗೆಲುವ ಅಭ್ಯರ್ಥಿಗಳಿಗೆ ಅಥವಾ ಪಕ್ಷದ ಅಭ್ಯರ್ಥಿಗಳಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಕೊನೆಯ ಕ್ಷಣದಲ್ಲಿ ಡಬಲ್ ಗೇಮ್ ಇರ್ಬೋದು, ಒಂದಿಷ್ಟು ಜನರನ್ನು ಸೋಲಿಸಕ್ಕೆ ಪ್ರಯತ್ನವನ್ನು ಪಡೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹೀಗಾಗಿ ಈ ಅಸಮಾಧಾನಗಳು ಯಾವುದೂ ಕೂಡ ಇರಬಾರ್ದು. ಈ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡ್ಲಾಗ್ತಾ ಇದೆ. ಅದೇ ರೀತಿಯಾಗಿ ತ್ರಿಕೋನ ಸ್ಪರ್ಧೆ ಒಂದಿಷ್ಟು ಕೆಲವೊಂದು ಕ್ಷೇತ್ರಗಳಿರುತ್ತೆ. ಈ ತ್ರಿಕೋನ ಸ್ಪರ್ಧೆಯನ್ನ ಮೀರಿ ಗೆಲ್ಲಬೇಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಹರಸಾಹಸನ ಪಡ್ಬೇಕಾಗತ್ತೆ. ಹೀಗಾಗಿ ಮಂಡ್ಯ ಭಾಗ ಇರ್ಬೋದು, ಅದೇ ರೀತಿಯಾಗಿ ಹಾಸನ ಇರ್ಬೋದು, ಇದೆಲ್ಲಾ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಇಳಿಸಬೇಕು ಅನ್ನೋ ಚಿಂತನೆಗಳು ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಹಾಗೆ BK ಹರಿಪ್ರಸಾದ್ ಅವರು ದೊಡ್ಡ ಮಟ್ಟಿಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಒಂದಿಷ್ಟು ಸಮುದಾಯಗಳು ಕೂಡ ಈ ಒಂದು ಕಾಂಗ್ರೆಸ್ ವಿಮುಖ ಆಗ್ಬೋದು ಅನ್ನೋ ಚರ್ಚೆಗಳು ಇದೀಗ ಬರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿಗಳು ಕೊಡ್ಬೇಕಾಗತ್ತೆ. ಯಾವ ರೀತಿ ಜವಾಬ್ದಾರಿ ಕೊಡ್ತಾರೋ ಅನ್ನೋದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ BK ಹರಿಪ್ರಸಾದ್ ಅವರಿಗೆ ಯಾವ್ದಾದ್ರು ಒಂದು ಉತ್ತಮವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಡ್ಬೇಕಾಗತ್ತೆ. ಆ ಜವಾಬ್ದಾರಿ ಯಾವ್ದು ಅಂತ ಹೇಳಿದ್ರೆ ಯಾವ್ದಾದ್ರು ಅಧಿಕಾರಯುತವಾಗಿರ್ತಕ್ಕಂಥ ಹುದ್ದೆಗಳನ್ನ ಕೊಡ್ತಾರ ಅಂತ ಹೇಳಿ. ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋದ್ರಿಂದ ಅಧಿಕಾರಯುತವಾಗಿರ್ತಕ್ಕಂಥ ಹುದ್ದೆ ಕೊಡೋದು ಕಷ್ಟ. ಹೀಗಾಗಿ ಈಗ ಸದ್ಯಕ್ಕೆ ಪಕ್ಷ ಸಂಘಟನೆ ಮಾಡಬೇಕು. ಲೋಕಸಭಾ ಚುನಾವಣೆ ಆದ ಮೇಲೆ ಅವರೇನಾದರೂ ಪಕ್ಷದಲ್ಲೇ ಉತ್ತಮವಾಗಿರತಕ್ಕಂತ ಹುದ್ದೆ ಅಥವಾ ಸಚಿವರಾಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಒಂದು ಹುದ್ದೆಗಳನ್ನ ಕೊಡೋದ್ರ ಮೂಲಕವಾಗಿ ಅನುಕೂಲ ಮಾಡಿಕೊಡುವಂತ ಪ್ರಯತ್ನ ಕೂಡ ಕೈ ಹಾಕಬಹುದು. ಹೀಗಾಗಿ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಅದೇ ಯಾರ ಅಸಮಾಧಾನಂತ ಹೊರಹಾಕ್ತಕ್ಕಂತ ಎಲ್ಲರಿಗೂ ಕೂಡ ಉತ್ತಮವಾಗಿ ಪಕ್ಷ ನಡೆಸಿಕೊಳ್ಳಿದೆ, ನಿಮ್ಮೆಲ್ಲಾ ಅಸಮಾಧಾನ ಹೋಗಲಾಡಿಸಲಾಗುತ್ತೆ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ. ಈ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ಅಸಮಾಧಾನವನ್ನ ಬಗೆಹರಿಸಿಕೊಂಡು ಲೋಕಸಭಾ ಚುನಾವಣೆಗೆ ಹೋಗಲಿಕ್ಕೆ ಪ್ರಯತ್ನ